ಯಾರು ಸಸ್ಪೆಂಡ್ ಮಾಡಕ್ ಆಗೋದಿಲ್ಲ ಅವರೇ ಮುಂದುವರಿತಾರೆ ಆದರೆ ಇಂಥ ಘಟನೆಗಳು ಆಗಬಾರದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಎಲ್ಲರೂ ಒಟ್ಟಿಗೆ ಹೋಗಬೇಕು ಸಮಾಧಾನ ಹೋಗಬೇಕು ಸಪ್ರತಿಷ್ಠೆಗಳು ಯಾರು ಇವರಾಗಲಿ ಅವರಾಗಲಿ ತೋರಿಸ್ಕೊಡ್ದು ಪಕ್ಷ ಕಟ್ಟಬೇಕು ನಾಳೆ ತಾಲೂಕು ಪಂಚಾಯತಿ ಜಿಲ್ಲಾ ಪರಿಷತ್ ಎಲೆಕ್ಷನ್ಸ್ ಬರ್ತದೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈಗಾಗಲೇ ನಾನು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ನಾರಾಯಣ ಸ್ವಾಮಿಗೆ ಮತ್ತು ಈಗ ಇವರಿಗೆ ಪತ್ರ ಬರೆದಿರುವಂತ ಮಳಗುಂದ ಅವರಿಗೂ ಕೂಡ ನಾನು ಮಾತಾಡಿ ಹೇಳಿದ್ದೇನೆ ತಕ್ಷಣ ಇದನ್ನು ಕರೆಸಿ ಕುಂತು ಮಾತಾಡಿ ಬಯಗರಿಸ್ಕೊಬೇಕು ಇದು ಪಕ್ಷ ಪಕ್ಷ ಉಳಿಬೇಕು ಪಕ್ಷ ಬೆಳೆಸಬೇಕಾದಾಗ ಇಂಥ ಘಟನೆಗಳಾಗಬಾರ್ದು ಆದ ತಕ್ಷಣ ಕೆಪಿಸಿಸಿ ಅವರು ಇಂಟರ್ಫಿಯರ್ ಆಗಿ ತಕ್ಷಣ ಅದನ್ನು ಪರಿಹಾರ ಮಾಡಬೇಕು ಅಂತ ಸಲಹೆ ಮಾಡಿದ್ದೀನಿ ಮೋಸ್ಟ್ಲಿ ಅವರು ಒಂದು ವಾರದಲ್ಲಿ ಇವರನ್ನೆಲ್ಲ ಕರೆಸಿ ಬಗೆಹರಿಸ್ತಾರೆ ಅವರು ಯಾರನ್ನ ಹೇಳ್ಕೊಂಡ್ಲಿ ಗುಂಪುಗಾರಿಕೆಯಿಂದ ಪಕ್ಷಕ್ಕೆ ಒಳ್ಳೇದಿಲ್ಲ ಸ್ವಪ್ರತಿಷ್ಠೆಯಿಂದನೂ ಒಳ್ಳೇದಿಲ್ಲ ಎಲ್ಲರೂ ಒಟ್ಟಿಗೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಉಳಿತದೆ ಆ ಕಡೆ ಗಮನ ಕೊಡೋಣ